ನ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ ನೆಚ್ಚಿನ ಜನಧ್ವನಿ ರೈತ ರೈತಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ನಾನು ನಿಮ್ಮ ರೇಡಿಯೋ ಗೆಳೆಯ ಶಿವಲಿಂಗ್ ಹ್ಯಾಂಡ್ ಪೋಸ್ಟ್ ಕೇಳುಗರೆ ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರ್ಗೂರು ತಾಲೂಕಿನ ದಡದಳಿ ಗ್ರಾಮದ ಶ್ರೀಯುತ ಅವರು ಇವರು ಬೇಸಿಕಲಿ ಐ ಟಿ ಐ ಪದವೀಧಾರರಾದರೂ ಕೂಡ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಇವತ್ತಿನ ಪ್ರಕೃತಿಗೆ ಹೊಂದ್ಕೊಂಡು ಹೋಗ್ತಕ್ಕಂಥ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಇವರು ಈ ಕೃಷಿಗೆ ಬರೋಕ್ಕೂ ಮುನ್ನ ಐ ಟಿ ಐ ಪದವಿಯನ್ನು ಮುಗಿಸಿದ ಮೇಲೆ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ತಂದೆಯ ಒಂದು ಅನಾರೋಗ್ಯದ ನಿಮಿತ್ತ ಇವರು ಊರಿಗೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ತಂದೆಯನ್ನು ಕೂಡ ನೋಡಿಕೊಂಡು ಜೊತೆಗೆ ಇರ್ತಕ್ಕಂಥ ಭೂಮಿನಲ್ಲಿ ಕೃಷಿಯನ್ನು ಮಾಡಬೇಕು ಆ ಕೃಷಿ ಮುಖಾಂತರ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಒಂದು ಮನದಾಸೆಯನ್ನು ಇಟ್ಟುಕೊಂಡು ಕೃಷಿಯನ್ನು ಪ್ರಾರಂಭ ಮಾಡ್ತಾರೆ ಕೃಷಿಯನ್ನು ಪ್ರಾರಂಭ ಮಾಡಿದ್ಮೇಲೆ ಹೇಗಿದೆ ಅವರ ಒಂದು ಕೃಷಿಯ ಒಂದು ಜೀವನ ಜೊತೆಗೆ ತಮ್ಮ ಕುಟುಂಬದ ನಿರ್ವಹಣೆ ಆಗಿರ್ಬೋದು ಊರಿನಲ್ಲೇ ಇದ್ದುಕೊಂಡು ಏನೆಲ್ಲ ಸಾಮಾಜಿಕ ಚಳುವಳಿಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಅನ್ನೋ ಒಂದು ವಿಚಾರಗಳನ್ನ ಕುರಿತು ಮಾತಾಡಲಿಕ್ಕೆ ಸ್ವತಃ ನಮ್ಮ ಮುಟ್ಟಿಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ನಾವು ಮಾತನ್ನು ಪ್ರಾರಂಭ ಮಾಡೋದಾದರೆ ಒಂದು ಕಡೆ ಸಂತೋಷ ಆಗತ್ತೆ ಅಂದರೆ ಪದವಿಯನ್ನ ಮಾಡಿದಂಥವ್ರು ಮೈಸೂರಿನಲ್ಲೋ ಬೆಂಗಳೂರಿನಲ್ಲೋ ಕೆಲಸ ಮಾಡ್ಬೋದು ಅಲ್ಲಿ ಅಲ್ಪ ಸ್ವಲ್ಪ ವೇತನ ಬರುತ್ತೆ ಆರಾಮಾಗಿರ್ಬೋದು ಅನ್ನೋ ಒಂದು ಮನೋಭಾವನೆಗಳು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಇದ್ರ ಜೊತೆಗೆ ಇರತಕ್ಕಂಥ ಭೂಮಿನ ನಮ್ಮ ತಂದೆ ನಮ್ಮ ಪೂರ್ವಿಕರು ಯಾವ ರೀತಿ ಕೃಷಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಒಂದು ಭೂಮಿನ ನಾನು ಕೂಡ ಬೆಳೆಯನ್ನು ಬೆಳೀಬೇಕು ಇದು ಆ ನಿಟ್ಟಿನಲ್ಲಿ ತಾವು ಕೃಷಿಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರಿ ಇದ್ರ ಬಗ್ಗೆ ಹಂಚ್ಕೊಳ್ಳಿ ಸರ್ ಸರ್ ನನ್ನ ಹೆಸರು ಚಿನ್ನಸ್ವಾಮಿ ಅಂತ ತುಂಬ ರೈತಾಬಿ ಕುಟುಂಬದಿಂದ ಬಂದು ನಾನು ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿ ಆದಮೇಲೆ ಡಿಗ್ರಿ ಐ ಟಿ ಮಾಡಿದೆ ನಾನು ಒಂದು ಕಾರ್ಖಾನೆಯಲ್ಲಿ ದುಡಿತಿದ್ದೆ ಫಸ್ಟು ಕಾರ್ಖಾನೆ ಆದಮೇಲೆ ಒಂದು ಮೈಕ್ರೋ ಫೈನಾನ್ಸ್ ಮೈಕ್ರೋಫೈನಾನ್ಸ್ ಹೋದೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಆ ಬೆಂಗಳೂರು ಜೀವನ ಟ್ರಾಫಿಕ್ಕು ಆ ಫುಡ್ ಸ್ಟೈಲು ಎಲ್ಲ ಬೇಸತ್ತು ನಮ್ಗೆ ರೈತಾಪಿ ಕುಟುಂಬ ನಮ್ಗೆ ಹಳೆಯದೇ ನೆನಪಾಯಿತು ಕೊನೆಗೆ ಜೊತೆಗೆ ನಮ್ಮ ತಂದೆಯವರ ಅನಾರೋಗ್ಯ ನಿಮ್ಮ ಜನದಲ್ಲಿ ಬರ್ತಿದ್ದಂಥ ಪ್ರೋಗ್ರಾಮ್ಗಳು ನೋಡ್ತಿದ್ವಿ ಅದೊಂದು ಇನ್ಸ್ಪಿರೇನ್ಸ್ ಆಗಿ ಮರಳಿ ನಾವು ಊರು ಬಂದ್ವಿ ಊರು ಬಂದು ವ್ಯವಸಾಯ ಎಲ್ಲರೂ ಚೆನ್ನಾಗಿ ಬದುಕ್ಬೋದು ಒಳ್ಳೆ ಆರೋಗ್ಯ ನನ್ ಊರು ಬಂದ್ವಿ ವ್ಯವಸಾಯದಲ್ಲಿ ಮಿಶ್ರ ಬೆಳೆ ಬೆಳಿತೀವಿ ಮಿಶ್ರ ಬೆಳೆಯಲ್ಲಿ ಯಾವುದೇ ನಾನು ಏನು ಸ್ಯಾಲ್ರಿ ಬದ್ ಸ್ಯಾಲ್ರಿ ಯಾವುದೇ ಕಡಿಮೆ ಇಲ್ಲ ಅನ್ನೋ ರೀತಿ ಬದುಕ್ತಾ ಇದೀನಿ ಹ್ಯಾಪಿ ಇದೆ ಬೆಂಗಳೂರು ಜೀವನಗಿದೆ ಹಳ್ಳಿ ಜೀವನ ತುಂಬಾ ಆರಾಮಾಗಿ ನೆಮ್ಮದಿದಾಯಕವಾಗಿದೆ ತಾವು ಕೃಷಿ ಪ್ರಾರಂಭ ಮಾಡಿದ್ ಯಾವಾಗ ಸರ್ ಡಿ ಎಸ್ ಬೇಕು ನನ್ನ ಜಾಬ್ ರಿಸೈನ್ ಮಾಡಿ ಬಂದಾಗ ಡಿ ಎಸ್ ಬೇಕು ನಾನು ಮೂಲತಃ ರೈತಾಪಿ ಕುಟುಂಬ ಇದು ನಮಗೇನು ಹೊಸದೇನಲ್ಲ ನನ್ನ ಸ್ಕೂಲ್ ಡೇಸ್ ಅಲ್ಲಿ ನಾವು ನಮ್ಮ ಮಾತಂದಿ ಜೊತೆಗೆ ನಾವು ವ್ಯವಸಾಯ ಇದ್ವಿ ಅಂದ್ರೆ ಅವ್ರು ಸಪೋರ್ಟಿಂಗ್ ಆಗಿ ಇದ್ವಿ ನಾವು ಸಪೋರ್ಟಿಂಗ್ ಸ್ವಲ್ಪ ಅನುಭವ ಇದ್ದೇ ಇತ್ತು ಈ ಜಾಬ್ ಮೂಲವಾಗಿ ಉಳ್ಕೊಳೋದು ನಮ್ಮ ಜಾಬ್ ಇವಾಗಲೂ ಫೀಲಿಂಗ್ ಆಗಿಲ್ಲ ರಿಯಲಿ ಕೂಡ ಸತ್ಯ ಸರ್ ಸಾಮಾನ್ಯವಾಗಿ ಯುವಕರು ಜೊತೆಗೆ ಪದವಿಯನ್ನ ಮಾಡಿದಂಥವ್ರು ಎಲ್ಲ ಒಂದ್ ಕಡೆ ಫ್ಯಾಕ್ಟರಿ ಕೆಲಸ ಸೇರ್ಕೊಂಡಿದ್ದೆ ಒಳ್ಳೆ ಸಂಬಳ ಬರ್ತಾ ಇತ್ತು ಆರಾಮಾಗಿ ಇರಬಹುದಾಗಿತ್ತು ಯಾವುದೇ ರೀತಿ ರಿಸ್ಕ್ ತಕೊಂಡೋಗಿಲ್ಲ ಈ ತರ ಇತ್ತು ಇತ್ತೀಚಿನ ದಿನಗಳ ನೋಡ್ತಾ ಇದ್ದೀವಿ ಯುವಕರು ಪದವಿಯನ್ನ ಮಾಡಿದಂವ್ರು ಆಗಿರ್ಬೋದು ಉನ್ನತ ಶಿಕ್ಷಣವನ್ನು ಮಾಡಿದಂಥವ್ರು ಖಾಸಗಿ ಆಗಿರ್ಬೋದು ಸರ್ಕಾರಿ ಕೆಲಸ ಆಗಿರ್ಬೋದು ಓ ವೇತನ ಸಿಗುತ್ತೆ ನನ್ನ ನನ್ನ ಲೈಫ್ ಸೆಕ್ಯೂರ್ ಆಗುತ್ತೆ ಈ ತರ ಮನೋಭಾವನೆಯಲ್ಲಿ ಇರ್ತಾರೆ ಸತ್ಯ ಸರ್ ಆದರೆ ಸ್ವತಃ ಅವ್ರ ಭೂಮಿ ಇದ್ದರೂ ಕೂಡ ಕೃಷಿಯನ್ನು ಮಾಡಲಿಕ್ಕೆ ಮುಂದಾಗೋದಿಲ್ಲ ಸತ್ಯ ಸರ್ ಇಂತಹ ಸಂದರ್ಭದಲ್ಲಿ ತಾವು ಈ ಕೃಷಿಯನ್ನ ಹೇಗೆ ಮಾಡಲಿಕ್ಕೆ ಒಪ್ಕೊಳ್ಳ್ರಿ ಸರ್ ಆಲ್ಮೋಸ್ಟ್ ಎಲ್ಲ ಜನರು ಸೇಫ್ ಜೋನ್ ಅಲ್ಲಿ ಇರೋಕ್ಕೆ ಆಸೆ ಪಡ್ತಾರೆ ಯಾವಾಗ ಸೇಫ್ ಜೋನ್ ಬಿಟ್ಟು ನಾವು ಹೊರಗಡೆ ಬರ್ತೀವಿ ಅವಾಗ ಯಾರಿಗೂ ಯಾವ್ದು ಅಸಾಧ್ಯ ಅಲ್ಲ ನನಗೆ ಮೂವತ್ತಾರು ಸಾವಿರ ಸಂಬಳ ಆಯ್ತು ನಾನು ಅದೇ ಭಯದಲ್ಲಿ ಇದ್ದಿದ್ರೆ ಮೂವತ್ತು ಸಾವಿರ ಸಂಬಳ ಕಾಲ ಕಡೆ ಇದ್ದಿದ್ರೆ ನನ್ನ ಆರೋಗ್ಯ ಬೆಂಗಳೂರಲ್ಲಿ ತಗೊಂಡ ಲೈಫ್ ಸ್ಟೈಲ್ ನಾಲ್ಕೈದು ವರ್ಷ ಚೆನ್ನಾಗಿರ್ತೀವಿ ನಮ್ಮ ವಯಸ್ಸಾದ್ಮೇಲೆ ನಾವೇನ್ ಏನ್ ಮತ್ತೆ ಬರಬೇಕು ಮತ್ತೆ ಬರಬೇಕು ಯಾವತ್ತಿದ್ರೂ ನಾವು ಬರ್ಲೇಬೇಕು ಆದ್ರೂ ಮುಂಚಿದವಾಗಿ ನಾವೇ ಹೋಗ್ಬಿಡಣ ಲೈಫ್ ಸ್ಟೈಲ್ ಇವತ್ತ ಚೆನ್ನಾಗಿದೆ ಬಟ್ ಇನ್ನರ್ ಲುಕ್ ಆರೋಗ್ಯ ನೋಡ್ರೆ ಅದೇನೇನು ನಮ್ಗೆ ಆರೋಗ್ಯನೇ ಭಾಗ್ಯ ಮೂಲಕರಣ ಬರಕ್ಕೆ ನನ್ನ ಆರೋಗ್ಯ ಇಲ್ಲ ಓಡರ್ ಫುಡ್ ಆ ಟ್ರಾಫಿಕ್ ಅವಾಗೆ ನನಗ್ ಬಿಡಕ ಕಂಪ್ನಿಲಿ ಯಾವ್ದೇ ತರ ಕಷ್ಟ ಇರ್ಲಿಲ್ಲ ಚೆನ್ನಾಗಿದೆ ಬಟ್ ನಾನು ಫ್ಯೂಚರ್ ಅಚೀವ್ ಮಾಡಿದೆ ಇನ್ನು ಹತ್ತು ವರ್ಷ ಕೆಲಸ ಮಾಡ್ಬೋದು ಅಲ್ಲದಾಗ ನಾನು ಆರೋಗ್ಯನೇ ಕೆಲಸ ಮಾಡಕ್ ಬಿಡಲ್ಲ ಆಮೇಲೆ ಆಮೇಲೆ ನಮ್ಮ ಮತ್ತೆ ನಮ್ಮ ಹಳ್ಳಿಗೆ ಬಂದ್ಮೇಲೆ ನಾನು ಹಳ್ಳಿಗೆ ಸೆಟ್ ಆಗಲ್ಲ ಹಾಗೆ ಅಡುಬಿಡ ಮೇನ್ ಮೂಲ ನಿರ್ಧಾರ ಮಾಡಿ ವ್ಯವಸ್ಥೆಗೆ ಬಂದ್ವಿ ಈಗ ಸ್ಯಾಲ್ರಿ ನಾನು ಏನು ಕಡಿಮೆ ದುಡಿದೇ ಇಲ್ಲ ಈಗ ಆರಾಮಾಗಿ ಅದಕ್ಕಿಂತ ಜಾಸ್ತಿ ದುಡಿದು ತಿಂಗಳು ಐವತ್ತು ಸಾವಿರ ರೂಪಾಯಿ ಅರ್ನ್ ಆಗುತ್ತೆ ಆರಾಮಾಗಿ ತೊಂದರೆ ಇಲ್ಲ ಬಟ್ ಮಂತ್ಲಿ ಬರಲ್ಲ ಈ ಯರ್ಲಿ ತ್ರೀ ಫೋರ್ ಟೈಮ್ಸ್ ಅಲ್ಲಿ ನನಗೆ ಕವರ್ ಆಗುತ್ತೆ ಅದು ನನಗೆ ಹೆಮ್ಮೆ ಇದೆ ಸಂತೋಷವೂ ಇದೆ ಎಷ್ಟು ಎಕರೆ ಭೂಮಿ ಇದೆ ಸರ್ ನಮಗೆ ಸೊ ಒಟ್ಟು ನನಗೆ ನಾಲ್ಕು ಎಕರೆ ಇದೆ ನಾನು ಎರಡು ಎಕರೆ ಭಾಳ ಮಾಡಿದೆ ಆರು ಲಕ್ಷ ಸಿಕ್ತು ನನಗೆ ಮಂತ್ಲಿಗಳ ಇಂಟರ್ ಅಲ್ಲಿ ಖರ್ಚು ಬಂದ್ಬಿಡುತ್ತೆ ನನ್ನ ಮೆಣಸಿ ಹಾಕಿದ್ದೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಮೆಣಸಿ ಬಂತು ಆಮೇಲೆ ಮಂಗಳೂರು ಸವತಿ ಹಾಕಿದ್ವಿ ಅದ್ರೂ ಒಂದು ಎಟ್ಟುಗಳು ಹಾಕಾಯ್ತು ಅವೆಲ್ಲ ಖರ್ಚಿಗೆ ಆಗೋಯ್ತು ಇದು ಒಂದು ದೊಡ್ಡ ಅಮೌಂಟ್ ಅದಕ್ಕೆ ನಾವು ಸಪ್ರೇಟ್ ವ್ಯವಸಾಯ ಮಾಡಬೇಕಾಗಿಲ್ಲ ಈ ಸ್ಯಾಲ್ರಿ ನನಗೆ ಸ್ಯಾಲ್ರಿ ನಮ್ಮ ರೆಂಟು ನಮ್ಮ ಲೈಫ್ ಸ್ಟೈಲ್ ಖರ್ಚಿನ ಕಳೆದ್ರೆ ಅಷ್ಟು ಹತ್ತು ಸಾವಿರ ರೂಪಾಯಿ ಉಳಿಸಲ್ ಕಷ್ಟ ಅಂದ್ರೆ ನಮ್ಮ ಪ್ರಕೃತಿ ಒಟ್ಟಿಗೆ ನಾವು ಇದ್ಕೊಂಡು

ಮದುವೆ ನೆಮ್ಮದಿ ಇಲ್ಲ ಅಂದಮೇಲೆ ಎಷ್ಟಿದ್ರು ವ್ಯರ್ಥ ವ್ಯರ್ಥ ಮೇನ್ ಆರೋಗ್ಯ ಫ್ಯಾಮಿಲಿ ನೋಡ್ಕೋಬೇಕು ಸಂಬಳಕ್ಕೇನು ಕಡಿಮೆ ಇಲ್ಲ ಸರ್ ಒಂದು ಎಕರೆಯಲ್ಲಿ ನೆಮ್ಮದಿ ಆಗ್ಬೋದು ಎರಡು ಎಕರೆ ಜಮೀನು ಇದ್ರೆ ಐವತ್ತು ಸಾವಿರ ರೂಪಾಯಿ ರೀಚ್ ಮಾಡೋ ಸಂಬಂಧಲಿ ಆರಾಮಾಗಿ ಮಾಡ್ಬೋದು ಈಗ ಇರ್ತಕ್ಕಂಥ ಭೂಮಿನಲ್ಲಿ ಸರ್ ಏನೇನು ಬೆಳೆಗಳನ್ನ ಪ್ಲಾನ್ ಮಾಡ್ಕೊಂಡು ಬೆಳೀತೀರಾ ಸರ್ ಸರ್ ನಾನು ಮಂತ್ಲಿ ಕ್ರಾಪ್ಸ್ ಮಾಡ್ತೀವಿ ಇನ್ನೊಂದು ಭಾಳ ಹಾಕಿದೀನಿ ಎಕರೆ ಇವಾಗ ಬಾಳೆ ಒಳಗಡೆ ಎಮ್ ಸಿ ಹಾಕಿದೀನಿ ಮಂಗ್ಳೂರು ಸೌದೆ ಅದು ಫಾರ್ಟಿ ಫೈವ್ ಡೇಸ್ ಸಿಕ್ಸ್ಟಿ ಡೇಸ್ಗೆ ಕ್ಲೋಸ್ ಆಗುತ್ತೆ ಮಿನಿಮಮ್ ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿ ರೇಟ್ ಸಿಕ್ಕರ್ವಿ ಒಂದೆರಡು ಲಕ್ಷ ದುಡ್ಡು ಆಗಿ ಆಗುತ್ತೆ ಅದು ಟೂ ಮಂತ್ಸಲ್ಲಿ ಮುಗಿದೋಗುತ್ತೆ ನೆಕ್ಸ್ಟ್ ಅದರೊಳಗಡೆ ಮೆಣಸಿ ಹಾಕಿದೀನಿ ಅದು ಇಯರ್ ತನಕ ಬರುತ್ತೆ ಮೆಣಸಿ ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ಇಯರ್ಲಿ ಬರುತ್ತೆ ಮಂತ್ಲಿ ಅದು ಹತ್ತು ಸಾವಿರಕ್ಕೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಇಪ್ಪತ್ತು ರೂಪಾಯಿ ಕಡಿಮೆ ರೇಟಲ್ಲಿ ಹೋದ್ರು ಹತ್ತು ಸಾವಿರ ಮಂತ್ಲಿ ಸಿಕ್ಕ ಸಿಕ್ಕುತ್ತೆ ಅದು ಇಯರ್ಲಿ ಕ್ರಾಪ್ ಬಾಳೆ ಇದೆ ಅದು ಮಾಮೂಲಿ ಮಿನಿಮಮ್ ಫಿಕ್ಸ್ಡ್ ಡಿಪಾಸಿಟ್ ಟೈಪ್ ಅದು ನಮಗೆ ಇಯರ್ಲಿ ಒನ್ ಟೈಮು ಸಿಕ್ಕ ಸಿಕ್ಕತ್ತೆ ಅಮೌಂಟು ಈಗ ಮಂತ್ಲಿ ಮೇಂಟೆನೆನ್ಸ್ಗೆ ಫ್ಯಾಮಿಲಿ ಮನೆ ಮೇಂಟೆನೆನ್ಸ್ಗೆ ಇದೆಲ್ಲ ಮಂತ್ಲಿ ಕ್ರಾಪ್ಸ್ ಸಾಕು ಇಯರ್ಲಿ ಒಂದು ದೊಡ್ಡ ಅಮೌಂಟ್ ಉಳಿಯುತ್ತೆ ಅದರಲ್ಲಿ ನಮ್ಮ ವ್ಯವಹಾರಗಳು ಏನು ಮಾಡ್ಬೋದು ಬಿಸ್ನೆಸ್ ಮಾಡ್ಕೋಬೋದು ಬೇರೆ ಅದಕ್ಕೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೋ ಅದನ್ನು ರೈತರು ಯಾವಾಗ ಮೋಸ ಹಾಕ್ತಾರೆ ಜಾಸ್ತಿ ಹೋಗ್ತಾರೆ ಅದಕ್ಕೆ ಫರ್ಟಿಲೈಸರ್ಸ್ ಗೊಬ್ಬರ ಕೆಮಿಕಲ್ಗೆ ಅಲ್ಲಿ ಅಮೌಂಟನ್ನು ಸುರಿತಾರೆ ಸಂಪೂರ್ಣ ನಾನು ಎರಡು ಎಕರೆ ಬಳೆ ಮಾಡ್ಬೇಕಾದ್ರೆ ಇಪ್ಪತ್ತೆಂಟು ಎಕರೆ ದನದ ಗೊಬ್ಬರ ಹಾಕಿದ್ದೀನಿ ನಾಲ್ಕು ವರ್ಷ ಮೂರು ವರ್ಷ ಆರಾಮಾಗಿ ನಮಗೆ ಗೊಬ್ಬರನ ಹಾಕ್ಬೇಕಾಗಿಲ್ಲ ಬೇರೆ ಬೇರೆ ಕ್ರಾಪ್ ಮಾಡ್ತೀವಿ ಈಗ ಬಾಳೆ ನಾನು ಒಂದು ಗಿಡಕ್ಕೆ ನಾನು ಬೆಂಕಿ ಹಾಕಲ್ಲ ಜಮೀನಲ್ಲಿ ಫುಲ್ಲು ನಾನು ಅದನ್ನ ಮಲ್ಚಿಂಗ್ ಮಾಡಿಸ್ತಿದ್ದೀನಿ ಅದ್ರ ಮೇಲೆ ಮಣ್ಣು ಹಾಕಿಸಿ ಎಲ್ಲಾದ್ರು ಅದು ಒಂಥರ ಫರ್ಟಿಲೈಸರ್ ಮಾಡದೇಬೇಕು ಅಲ್ಲೇ ಅಲ್ಲೇ ಕೊಳಿತೆ ಈಗ ಗಿಡ ಬರುತ್ತೆ ಅದು ಅದಸ ಹಾಕಿದೀನಿ ಗಿಡ ಬರ್ತದೆ ಅದೆಲ್ಲ ಅಲ್ಲೇ ಕೊಳಿಯುತ್ತೆ ಮೇಲೆ ಮಣ್ಣಾತೀನಿ ಒಂದು ಜಮೀನಲ್ಲಿ ನಾನು ಒಂದು ದಿನ ನಾನು ಬೆಂಕಿ ಹಾಕಿಲ್ಲ ಇವತ್ತು ನಮ್ಮ ಊರಲ್ಲಿ ಇವಾಗ ನನ್ನ ನೋಡಿ ಬೇರೆಯವರು ಅದನ್ನ ಫಾಲೋ ಮಾಡ್ತಾರೆ ಈಗ ಯಾರು ಗೊಬ್ಬರ ಹಾಕ್ಸ್ತಿರ್ಲಿಲ್ಲ ನನ್ನ ನೋಡೋ ಟ್ಯಾಕ್ಟರ್ ಗೊಬ್ಬರ ಹೊಡಿತಾರೆ ಈಗ ಬೇರೆ ಕಡೆ ಪರ್ಚೇಸ್ ಮಾಡಿ ಗೊಬ್ಬರ ಹಾಕ್ತೀನಿ ಈ ನಾವು ಡೈರೆಕ್ಟ್ ಆಗಿ ಒಂದೇ ಸಲ ನಾವು ಸವಾಯಿಗೆ ಹೋಗೋಕ್ಕಾಗಲ್ಲ ಇಯರ್ಲಿ ಇಯರ್ಲಿ ಸ್ವಲ್ಪ ಜಮೀನ ತಯಾರಿ ಮಾಡ್ಕೋಬೇಕು ಈಗ ಸ್ವಲ್ಪ 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 ಕಡಿಮೆ ಮಾಡ್ಕೊಬೋದು ನಾನು ಸಂಪೂರ್ಣ ವರ್ಷಕ್ಕೆ ಒನ್ ಟೈಮ್ ಕೊಡಲ್ಲ ನಾವು ಗೌರ್ಮೆಂಟ್ ಗೊಬ್ಬರನ ಎಲ್ಲಾ ಸಂಪೂರ್ಣ ಒಂದು ಗಿಡಕ್ಕೆ ಒಂದೊಂದು ಮಕ್ಳಿಗೆ ದನದ ಗೊಬ್ಬರ ಹಾಕ್ತೀವಿ ಇವಾಗ ನೋಡಿದ್ರೆ ಯಾವ ಗೊಬ್ಬರ ಅಂದ್ರೆ ಯಾವ ಗೊಬ್ಬರನೇ ಹಾಕಿರಲ್ಲ ದನ ಗೊಬ್ಬರ ಹಾಕಿದ್ವಿ ಅಷ್ಟೇ ತುಂಬಾ ಜನ ಚೇಂಜ್ ಆಗ್ತಾ ಅಂದ್ರೆ ಸಾವಯವ ಕೃಷಿ ಅದು ಭೂಮಿ ಹಾಳಾಗಲ್ಲ ರೌಂಡ್ ಹೊಡಿತಾರೆ ಎಲ್ಲ ಎರಡು ಸದೋಗ್ತವೆ ಒಂದ್ ವರ್ಷ ಎರಡು ವರ್ಷ ಫಲ ಬರುತ್ತೆ ಬಟ್ ಸಂಪೂರ್ಣವಾಗಿ ಭೂಮಿ ನಾಸಕ್ ಹೋಗುತ್ತೆ ಬರಡುತ್ತೆ ಯಾವ್ದು ಬೆಳೆಗಳು ತಯ ಎರಡು ಬೆಳೆ ಮೂರನೇ ಬೆಳೆಗೆ ಭೂಮಿ ಎಲ್ಲ ಬಂಜರ್ ಆಗ್ತದೆ ಈಗ ನಂಜನ್ ಕಡೆ ಎಲ್ಲ ಹೋದ್ರೆ ಕೆರಳದವ್ರಿಗೆ ಜಮೀನು ಕೊಡ್ತಾರೆ ಅವ್ರೇನು ಜಸ್ಟ್ ಲೇಬರ್ ಚಾರ್ಜ್ ಉಳ್ಸ ಅದಕ್ಕೋಸ್ಕರ ಕಳೆನಾಶಕ ಸಿಂಪಡಣೆ ಈ ಕಳೆನಾಶಕ ಅಂದ್ರೆ ಎರಡು ಮೂರು ಜನ ಸತ್ತೇ ಹೋಗ್ಬಿಟ್ರು ಅಲ್ಲ ಹಂಗಾಲಿಂದ ಹೋಗಿದೆ ಅದ್ ವಿಷಯ ಹಂಗಾಗ್ಬಿಟ್ಟು ಒಂದು ಕಳೆ ಗಿಡನ ನಾವು ರೌಂಡ್ ಅಪ್ ಹೊಡಿಲ್ಲ ಕಿತ್ತು ಅಲ್ಲಿ ಹಾಕ್ತಿವಿ ಅಷ್ಟೇನೆ ಬಾಳೆಗೆ ಗೊಬ್ಬರನೂ ಆಗುತ್ತೆ ಕಳೆ ನಮಗೆ ಪರಿಸರ ಸ್ನೇಹವು ಜನ ತಪ್ಪ ತಿಳ್ಕತಾರ ಅಷ್ಟೇನೆ ಕಳೆ ಗಿಡ ಕಳೆ ಗಿಡ ಅನ್ಕೊಳ್ಳು ಅದು ಯೂರಿಯಾ ಉತ್ಪಾದನೆ ಆಗುತ್ತೆ ಅದ್ರಲ್ಲಿ ಗೌರ್ಮೆಂಟ್ ಗೌರವ ಬೇಕಾಗಿಲ್ಲ ಬೇಕಾಗಿಲ್ಲ ಅಂದ್ರೆ ಯಾವ ಸಮಯದಲ್ಲಿ ಅದನ್ನ ಕಿಳಬೇಕು ಯಾವ ಸಮಯದಲ್ಲಿ ಕಟ್ ಮಾಡ್ಬೇಕು ತಿಳ್ಕೊಬೇಕು ಅದೇ ಸ್ವಲ್ಪ ಓದ್ಬೇಕು ಸರ್ ಯಾರೇ ಆದ್ರೂ ರೈತರಾಗ್ಲಿ ಬಟ್ ಎಲ್ಲರಿಗೂ ಎಜುಕೇಶನ್ ಓದ್ಲೇಬೇಕಾಗಿಲ್ಲ ಜಸ್ಟ್ ನಿಮ್ಮಂತ ಕಾರ್ಯಕ್ರಮಗಳು ನೋಡಿದ್ರೆ ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ ನಾನು ಓದ್ತಾ ಬುಕ್ ಗಳು ಓದ್ತೀನಿ ಆಮೇಲೆ ಆರ್ಟಿಕಲ್ಸ್ ಓದ್ತೀನಿ ಜಸ್ಟ್ ಸಣ್ಣ ಸಣ್ಣ ಐಡಿಯಾಗಳು ನಮ್ಗೆ ದೊಡ್ಡದಾಗಿ ಫಲ ಕೊಡ್ತವೆ ಹೌದೌದು ಈಗ ಸಾವಯವ ಟರ್ನ್ ಆಗ್ತಾ ಸಂಪೂರ್ಣ ಇನ್ನೂ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಒಂದು ಏಟಿ ಪರ್ಸೆಂಟ್ ಬಂದಿದ್ದೀನಿ ಒಳ್ಳೆ ಕೆಮಿಕಲ್ಸ್ ತುಂಬಾ ಕಡಿಮೆ ಸರ್ ನೀವು ಫರ್ಟಿಲೈಸರ್ಸ್ ಬಳಸ್ತಿದ್ರಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸಿ ಬೆಳೀತಾ ಕೃಷಿಗೂ ಈಗ ಏಯ್ಟಿ ಪರ್ಸೆಂಟ್ ಬದಲಾವಣೆ ತುಂಬಾ ಇದೆ ಏನಕ್ಕೆ ಅಂದ್ರೆ ಈಗ ನಾವು ಅದನ್ನ ಮನೆಗ ಯೂಸ್ ಮಾಡ್ತೀವಿ ನಾವು ಏನ್ ಬೆಳೆ ಯೂಸ್ ಮಾಡ್ತೀವಿ ನಾವು ಆಲ್ಮೋಸ್ಟ್ ಕೊಂಡಲ್ಲ ಈಗ ತರಕಾರಿಗಳೆಲ್ಲ ಬೆಳ್ಕೊತೀವಿ ಸಪ್ರೇಟ್ ಈಗ ನಾವು ಒಂದ್ ವರ್ಷ ಈಗ ಬಾಳೆ ಬೆಳೆದಿನಿ ಖರ್ಚು ನೋಡಿ ಈಗ ಒಂದು ಸಲ ನೀವು ಗೊಬ್ಬರ ಒಂದೆರಡು ಎರಡು ಎಕರೆಗೆ ಬಾಳೆಗೆ ಗೊಬ್ಬರ ಹಾಕಬೇಕು ಮಿನಿಮಮ್ ಇಪ್ಪ ಸಾವಿರ ರೂಪಾಯಿ ದುಡ್ಬೇಕು ನಾನು ಒಂದೇ ಸಲ ಇನ್ವೆಸ್ಟ್ ಮಾಡಿ ನನ್ನ ಗೊಬ್ಬರ ಮಾಡಿದೀನಿ ಬಟ್ ನಾನು ಒಂದು ಟೈಮ್ ಕೊಡೋದಲ್ಲ ನಮಗೆ ತುಂಬಾ ಅಮೌಂಟ್ ಲಾರ್ಜ್ ಅಮೌಂಟ್ ಉಳ್ಕಾಗುತ್ತೆ ರೋಗಗಳು ಕಡಿಮೆ ಆಗುತ್ತೆ ಗಿಡಕ್ಕೆ ಈಗ ನಮಗೆ ಜಾಸ್ತಿ ಇನ್ಕಮ್ ಬರುತ್ತೆ ಸಾವಯವ ಮಾಡಿದ್ರೆ 1 ವರ್ಷ ಬರುತ್ತೆ 2 ವರ್ಷ ಬರುತ್ತೆ 3 ವರ್ಷಕ್ಕೆ ಬೆಳೆನೇ ಬರಲ್ಲ ಬಟ್ ನಾನು ದನದ ಗೊಬ್ಬರ ಹಾಕೋದ್ರಿಂದ ನಮಗೆ ಫರ್ಟಿಲೈಜರ್ ಕೂಡ ದುಡ್ಡು ನನಗೆ ಉಳಕಸ್ಯಾ ಆಗುತ್ತೆ ಆ ದುಡ್ಡು ನನಗೆ ಇನ್ಕಮ್ ಮೇಲೆ ಲೆಕ್ಕನೇ ಗವರ್ನಮೆಂಟ್ ಗೊಬ್ಬರ ಯೂಸ್ ಮಾಡಿ 2 ಲಕ್ಷ ಬೆಳೆ ಬದಲು ಇಲ್ಲಿ 1.5 ಲಕ್ಷ ಬೆಳೆಯೋಣ ಹೌದು ನಮ್ಮ ಭೂಮಿ ಚೆನ್ನಾಗಿರುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಅದೇನೋ ಅಷ್ಟ ಸರ್ ಹಾಗೆ ಈಗ ಏಯ್ಟಿ ಪರ್ಸೆಂಟ್ ಮಾಡಿದಿರಿ ಸಾವಯವ ಕೃಷಿನಲ್ಲಿ ಈಗ ಬೆಳೆಗಳು ಕೂಡ ಉತ್ಕೃಷ್ಟವಾಗಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ ಹೌದು ಈಗ ಅದು ನಿರಂತರವಾಗಿ ಆಗ್ಬೇಕು ಹೌದು ಅದ್ರ ಜೊತೆಗೆ ಒಂದು ದನದ ಕೊಟ್ಟಿಗೆ ಗೊಬ್ಬರ ಇದ್ರ ಜೊತೆಗೆ ತಮ್ಮಲ್ಲಿ ಬರ್ತಕ್ಕಂಥ ಕಳೆಗಳ ಕಳೆಗಳೆಲ್ಲ ಗೊಬ್ಬರ ಆಗುತ್ತೆ ನೆಕ್ಸ್ಟ್ ನಾವು ಈ ಅಂತ ಬರುತ್ತೆ ಸೆಣಬು ಅಂತ ಬರುತ್ತೆ ಬಕ್ ಅಂತ ನಮ್ಮಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನೆಲ್ಲ ನಾವು ಬಿತ್ತಿ ಬಿತ್ಬಿಟ್ಟು ಅದನ್ನೇ ಮಲ್ಚಿ ರೋಡ್ರಿ ಹೊಡೆದ್ರೆ ಅದು ಮತ್ತೆ ಅದು ಗೊಬ್ಬರ ಆದಂಗೆ ಅದು ಒಂದ್ ಎಕರೆಗೆ ಹತ್ತು ಟನ್ ಗೊಬ್ಬರ ಒಂದ್ ಟೈಮ್ ಸಿಗುತ್ತೆ ಫಾರ್ಟಿ ಫೈವ್ ಡೇಸ್ ಅದಕ್ಕೆ ನಲವತ್ತೈದು ದಿನ ಬಿತ್ಬಿಟ್ಟು ಅದನ್ನ ಮಲ್ಚಿಂಗ್ ಮಾಡಿಸ್ರೆ ನಿಮ್ ಬೇರೆ ಗೊಬ್ಬರ ಅವಶ್ಯಕತೆ ಇಲ್ಲ ಆಮೇಲೆ ಬೆಳೆಲಿ ವೈವಿಧ್ಯತೆ ಇರಬೇಕು ಇನ್ನಾನು ಯಾವಾಗ್ಲೂ ಒಂದೇ ಏಕೆ ಬೆಳೆ ಪದ್ಧತಿ ವರ್ಷಕ್ಕೆ ಒಂದ್ಸಲ ಲಾಸ್ ಆಗ್ಬಿಡ್ತಾಗ ಸಾಲ ರೈತರು ಅದಲ್ಲೇ ಮಿಶ್ರ ಬೆಳೆ ನೀವು ಬದುಕಬೇಕಂದ್ರೆ ಒಂದೊಂದ್ ಎಕರೆ ಒಂದೊಂದು ಎಕರೆ ಮಿಶ್ರ ಬೆಳೆ ಅದರಲ್ಲಿ ಬಾಳೆ ಎಕ್ರೆ ಮೂರ್ ಬೆಳೆ ಬೆಳೆಯೋದು ಎರಡು ಎಕರೆ ತೆಂಗು ಮಾಡೋದ್ರೆ ಜೊತೆಗೆ ಅರ್ಶನಾ ಬಾಳೆ ಈ ಬಾಳೆ ಹಾಕ್ತಿವಿ ಬಾಳೆ ಒಳಗಡೆ ಮೆಣಸಿ ಹಾಕ್ತಿವಿ ಹಿಂಸೆ ಹಾಕ್ತಿವಿ ಏಕ ಬೆಳೆ ಪದ್ಧತಿಲಿ ತುಂಬಾ ಲಾಸ್ ಆಗ್ತಾರೆ ಈ ಒಂದು ಹತ್ತಿ ಕಾಟನ್ ಹಾಕ್ತಾರೆ ವರ್ಷ ತನಕ ಬೆಳೆ ಬೆಳೆಯಲ್ಲ ಹಂಗಾಗಿ ತುಂಬಾ ಜನ ಸಫರ್ ಆಗ್ತಾರೆ ರೈತರು ಈ ಆಮೇಲೆ ದುರಂತ ಅಂದ್ರೆ ಈಗ ಬೀಜ ಕಂಪನಿಗಳು ತುಂಬಾ ಮೋಸ ಅವ್ರಿಗೇನೋ ಬಿಸ್ನೆಸ್ ಆಗ್ಬೇಕು ಫಸ್ಟ್ ನಾಟಿ ಮಾಡ್ತಿದ್ವಿ ನಾವೇ ಗಿಡ ಮಾಡ್ಕೊತಿದ್ವಿ ಮೆಣಸಿ ಆಗ್ಲಿ ಟೊಮೋಟೊ ಆಗ್ಲಿ ಎಲ್ಲ ನಾವೇ ಬೀಜ ಸಂಸ್ಕಾರ ಮಾಡಿ ಪೈರ್ ಮಾಡಿ ನಾವೇ ನಾಟಿ ಮಾಡ್ತೀವಿ ಬಟ್ ಎಲ್ಲ ಕೀ ಮಾಡ್ಬಿಟ್ಟಿದೆ ಅದಕ್ಕೊಂದು ನರ್ಸರಿ ಅಂತಿದೆ ಅಲ್ಲಿಂದ ತಂದು ನಾವು ನಾಟಿ ಮಾಡ್ತೀವಿ ಬೀಜಗಳ ಕಂಪನಿ ಎಲ್ಲ ಮೋಸ ಮಾಡ್ತಾ ಇದಾರೆ ಅದ್ರಲ್ಲಿ ಆಲ್ಮೋಸ್ಟ್ ರೋಗ ಬಂದೇ ಬರ್ತವೆ ಅವ್ರಿಗೆ ಏನಂದ್ರೆ ಔಷಧಿ ಕಂಪನಿ ಅವರವೇ ಏನ್ ಬೀಜ ತಯಾರ ಮಾಡ್ತಾರೆ ಔಷಧಿ ಕಂಪನಿ ಅವ್ರದೇ ಅವ್ರದ್ ಔಷಧಿ ಕಾಲೇ ಬೇಕಂದ್ರೆ ಬೀಜಲ್ಲಿ ನಾವು ರೋಗ ಬರಲೇಬೇಕು ಅವ್ರಿಗೆ ಇದು ಜನಗಳಿಗೆ ಅರ್ಥ ಆಗ್ತಿಲ್ಲ ಇನ್ನು ಗವರ್ಮೆಂಟ್ ಕಣ್ರು ಕಣದಾಗ ಇದ್ದಾರೆ ಗೊತ್ತು ಅಂದ್ರೆ ಸಾಮಾನ್ಯವಾಗಿ ನಾವೇ ಕೆಲವೊಂದು ಬೀಜ ಮಾಡಿ ನಾವೇ ಸಸಿ ಮಡಿಯನ್ನ ಮಾಡ್ಕೋಬೇಕು ಹೌದು ತುಂಬಾ ಉತ್ತಮ ಸರ್ ಆಲ್ಮೋಸ್ಟ್ ಅವಾಗ ನಮ್ಗೆ ಗೊತ್ತಿರಲಿಲ್ಲ ರೀ ಟೆನ್ ಇಯರ್ಸ್ ಬ್ಯಾಗ್ ಗೊತ್ತಿಲ್ಲ ಈ ಪ್ರತಿಯೊಂದು ಬಾಳೆಗೂ ಆಲ್ಮೋಸ್ಟ್ ಹಾಕದ ಒಂದ್ ಮಂತ್ಗೆ ರೋಗ ಸ್ಟಾರ್ಟ್ ಆಗ್ತವೆ ಏನಕ್ಕೆ ನಾವು ಮಾಡಿ ಬಿಟ್ಬಿಟ್ಟಿದ್ದಾರೆ ಅವರು ಈಗ ಟೊಮೆಟೊ ಫಸ್ಟ್ ಕಾಡಲ್ಲಿ ಸ್ವತಃ ಅದೇ ಬೆಳೆದು ಹಣ್ಣು ಕೊಡ್ತಿತ್ತು ತಿಪ್ಪೆ ಇತ್ತು ತಿಪ್ಪೆಗಳಲ್ಲಿ ಬೆಳೀತಾ ಇತ್ತು ಬದನೆ ಬೆಳೀತಾ ಇತ್ತು ಹೀಗೆ ನಮ್ ನರ್ಸರಿ ಒಂದು ಪೈರ್ಸ ನಾವು ಮಾಡಲ್ಲ ತತ್ತಿ ಹಾಕದ್ ನಾಟಿ ಮಾಡೋದು ಇಪ್ಪತ್ತು ದಿನಕ್ಕೆ ಅದಕ್ಕೆ ಮೆಡಿಸನ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲಾ ದೊಡ್ಡ ಮಾರ್ಕೆಟಿಂಗ್ ಮಾಡ್ತಾರೆ ಯಾವ್ದೋ ದೊಡ್ಡ ದೊಡ್ಡ ಕಂಪನಿಗಳು ಯಾರು ಬೀಜ ಮಾಡ್ತಾರೆ ಅವರನ್ನೇ ಔಷಧಿ ಕಂಪನಿಗಳು ಅವರವೇ ಏನೋ ಬಿಸ್ನೆಸ್ ಆಗ್ಬೇಕು ರೈತರ ಬಗ್ಗೆ ಏನೋ ಆರೋಗ್ಯದ ಬಗ್ಗೆ ಯೋಚನೆ ಮಾಡಲ್ಲ ಸರ್ಕಾರ ಏನೋ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಷ್ಟೇನೆ ಅವರವೇ ಕಂಪನಿಗಳು ಇರ್ತವೆ ದೊಡ್ಡ ಅಂದ್ರೆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು ರೈತರನ್ನು ಎತ್ತೆಚ್ಕೋಬೇಕು ಈಗ ನಾವೇ ನಮ್ಗೆ ಎಷ್ಟೆಷ್ಟು ಆಗ್ಬೇಕು ಅಷ್ಟು ಬೆಳಕಂಡ್ರೆ ಸಂಪೂರ್ಣ ಆಗದೇ ಆದ್ರೂ ಸ್ವಲ್ಪ ಸ್ವಲ್ಪ ಪಿಕಪ್ ಲೇಟ್ ಆದ್ರೂ ತುಂಬಾ ನೈಸರ್ಗಿಕ ಈಗ ನಾವು ಪರಿಸರಕ್ಕೆ ಹೊಂದ್ಕೋಬೇಕು ಈಗ ಪರಿಸರಕ್ಕೆ ನಾವು ವಿರುದ್ಧ ಹೋದ್ರೆ ನಾವು ಎಷ್ಟ್ ದಿನ ಬದಕಾಗಲ್ಲ ಪರಿಸರಕ್ಕೆ ಹೊಂದ್ಕೊಂಡು ಈಗ ನಮ್ಗೆ ನಮ್ಮ ಮಳೆ ನಮ್ಗೆ ಯಾವ ತರ ಬಿಡ್ತೈತೆ ಅದ್ರ ತಕ್ಕ ಬೆಳೆಗಳು ಯಾವ್ದು ಯಾವ ಬೆಳೆಗಳ್ ಮಾಡ್ಕೋಬೇಕು ನಾವು ಸೀಸನ್ ಇರ್ತಕ್ಕಂತ ಬೆಳೆಗಳು ಮಾಡ್ಕೊಂಡು ಈ ಒಂದ್ ವರ್ಷದಲ್ಲಿ ನಾಲ್ಕೈದು ಕ್ರಾಪ್ ತೆಗಿಬಹುದು ಒಂದೇ ಜಮೀನಲ್ಲಿ ಈಗ ನಿಮ್ದು ಈಗ ಬಾಳೆ ಜೊತೆಗೆ ಮಿಶ್ರ ಬೆಳೆಗಳಿದೆ ಒಂದು ಮೆಣಸಿ ಇದೆ ಮಂಗಳೂರು ಸೌತೆ ಇದೆ ಆ ತರ ಬೇರೆ ಜಮೀನಲ್ಲೂ ಕೂಡ ತಾವು ಮಾಡ್ತೀರಾ ಸರ್ ಹೌದು ಅಂದ್ರೆ ಮೂರ್ ತಿಂಗಳಿಗೊಮ್ಮೆ ಆರ್ ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಬರ್ತಕ್ಕಂಥ ಬೆಳೆಗಳು ಈಗ ನಾನು ಸಲ ಫಸ್ಟ್ ನಾನು ಜಮೀನ್ ಅದ ಮಾಡ್ತಿದ್ದೆ ಬೇರೆ ಬಾಳೆ ಹಾಕಬೇಕಾಯ್ತು ನನಗೆ ಒಂದು ಟೂ ಮಂತ್ಸ್ ಗ್ಯಾಪ್ ಇತ್ತು ನಾಟಿ ಮಾಡಕ್ಕೆ ಫುಲ್ ನಾನು ಕೊತ್ತಂಬರಿ ಸೊಪ್ಪು ಬೆಳೆದೆ ನಿಯರ್ ಅಬೌಟ್ ಅದು ಮಳೆ ಇಡಿದೆ ಅಂದ್ರೆ ಏಳು ಲಕ್ಷಕ್ಕೆ ಕೋಯ್ತೂರ್ ಬಂದ್ ಹೋಗಿದ್ದ ಮೂರು ಸೊಪ್ಪಾಗುತ್ತೆ ಹತ್ತು ರೂಪಾಯಿ ಒಂದು ಕಂತೆ ಆಗುತ್ತೆ ಬಿಡುತ್ತೆ ಸೆಕೆಂಡ್ ಟ್ರೈ ಬಟ್ ನಾನು ಟ್ರೈ ಮಾಡ್ತಾ ಇರ್ತೀನಿ ಮಾಡ್ತೀನಿ ಅದು ಬಟ್ ಒಂದು ಎರಡು ತಿಂಗಳಿಗೆ ಕಂಟಿನ್ಯೂಸ್ ಮಳೆ ಬಂತು ಮಳೆ ದಿನ ಅಡ್ವಾನ್ಸ್ ಮಾಡಿದ ಮಿನಿಮಮ್ ಏಳು ಲಕ್ಷ ರೂಪಾಯಿ ದುಡ್ಡು ಆಗೋದು ಎಲ್ಲಿ ಬರುತ್ತೆ ಸಾಲ ಒಂದರೆ ಒಂದುವರೆ ತಿಂಗಳಿಗೆ ನಲವತ್ತೈದು ದಿನಕ್ಕೆ ಅದು ಕುಯ್ಬೋದು ಈ ಒಂದ್ ಏಕರಲ್ಲಿ ಸೊಪ್ಪು ಮಾಡೋದ್ಸೆ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡಬಹುದು ಒಬ್ಬ ಬರೀ ಸೊಪ್ಪು ಯಾವ್ದು ಬೇಕಾಗಿಲ್ಲ ಸೊಪ್ಪು ಮಾಡಿದ್ರೆ ಅದಕ್ಕೆ ಇದಾರೆ ಬಂದು ಸ್ಪಾಟ್ಗೆ ಒಂದು ಪರ್ಚೇಸ್ ಮಾಡ್ತಾರೆ ದಿನಕ್ಕೆ ನನಗೆ ನಾಲ್ಕು ಸಾವಿರ ಕಟ್ಟಿ ಕೊಡಿ ಸಾವಯವ ಅಂದ್ರೆ ಇನ್ನೂ ತುಂಬಾ ಜನ ಲೈಕ್ ಮಾಡ್ತಾರೆ ಇವಾಗ ಹೌದು ಹೌದು ದುಡ್ಡು ಕೊಡ್ತಾರೆ ಒಂದ್ ರೂಪಾಯಿ ಜಾಸ್ತಿ ಇಲ್ಲಿ ಕೊಡ್ತಾರೆ ಆರೋಗ್ಯ ಕೇಳ್ತಾರೆ ಈಗ ಬಟ್ ಆರೋಗ್ಯ ಸಿಗ್ತಾ ಇಲ್ಲ ಒಂದೇ ಒಂದ್ ರೂಪಾಯಿ ಜಾಸ್ತಿ ಕೊಡ್ತಾರೆ ಸ್ಪಾಟ್ ಗೆ ಬಂದು ಹೋಗ್ತಾರೆ ನಾನು ನಿನ್ನೆ ಒಂದು ಕಂಪ್ನಿ ಜೊತೆ ಮಾತಾಡಿದೆ ಎಲ್ಲ ನಮ್ದೇ ಸಂಪೂರ್ಣ ನೀವು ನಮ್ಗೆ ಅಗ್ರಿಮೆಂಟ್ ಮಾಡ್ಕೊಡಿ ಅಂತ ಕೇಳಿದ್ರು ಅವ್ರು ಹೋಗಿಲ್ಲ ಬೇಜನ್ ಸಂಬಂಧ ಮಾಡ್ತಾರೆ ಭೂಮಿ ಒಂದ್ ಕಡೆ ಫಲವತ್ತತೆ ಆಗ್ಬೇಕು ಭೂಮಿ ಆರೋಗ್ಯ ಕಾಪಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕೃಷಿಗೆ ಏನ್ ಬೇಕು ಅಳವಡಿಸಿದ್ರೆ ಮತ್ತೆ

ಅದಕ್ಕಿಂತ ಸಪ್ರೇಟಾಗಿ ನಾನು ವ್ಯವಸಾಯ ಮಾಡಿ ಸಪ್ರೇಟಾಗಿ ಖರ್ಚು ಮಾಡಿರಲ್ಲ ಇದ್ರ ಜೊತೆಗೆ ಫ್ಯಾಮಿಲಿ ಟೈಪ್ ಒಂದು ಸಹ ಬಾಳೆ ಥರ ಬೆಳೆಗಳು ಬರ್ತವೆ ಅವೆಲ್ಲ ಕೋಆಪರೇಟಿವ್ ಒಂದಕ್ಕೊಂದು ಕೋಆಪರೇಟಿವ್ ಬರ್ತವೆ ಈಗ ನಾನು ಏನು ಬಾಳೆಗೆ ನಾನು ಡ್ರಿಪ್ಪಲ್ಲಿ ಕೊಡ್ತೀನಿ ಪಡ್ಲಿ ಹೋಗುತ್ತೆ ಮೆಣಸಿಗೆ ಹೋಗುತ್ತೆ ಈಗ ನಾನು ಫಸ್ಟ್ ಒಂದ್ ಇಪ್ಪತ್ತು ಟ್ಯಾಕ್ಟ್ ಓಡಿಸಿ ನಾನು ಎಲ್ಲ ಟೋಟ್ರಿ ಓಡಿಸ್ತೀನಿ ಎಲ್ಲ ಬೆಳೆಗೂ ಸಿಗುತ್ತೆ ವ್ಯವಸಾಯ ಮಾಡಲ್ಲ ಅದಕ್ಕೆ ಸಪ್ರೇಟ್ ಆಗಿ ನನಗೆ ದೈಹಿಕವಾಗಿ ನಾನು ಅದಕ್ಕೆ ಕೆಲಸ ಬೇಕಾಗಿಲ್ಲ ಬಳೆ ಮಾಡೋದ್ ಮಿಶ್ರ ಬೆಳೆ ತುಂಬಾ ಬೆಟರ್ ಸರ್ ಈಗ ಜೀವನ ಸ್ಟೈಲ್ ಈಗ ಈ ತರ ಕೃಷಿ ತಾವು ಉತ್ತಮವಾಗಿ ಕಂಡುಕೊಂಡಿದ್ದೀರಾ ಅಲ್ವಾ ಕೃಷಿನಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಮಾಡ್ಲಿಕ್ಕೆ ಅವಕಾಶಗಳಿದೆ ಏನ್ ಬೇಕಾದ್ರೂ ಮಾಡಬಹುದು ತುಂಬಾ ಇದೆ ಸರ್ ಏನ್ ಬೇಕಾದ್ರೂ ಮಾಡಬಹುದು ಏನಿಗೆ ನಾನೇ ಜೀವಂತ ಸಾಕ್ಷಿ ಅದಕ್ಕೆ ಏನಕ್ಕೆ ಕೆಲಸ ಬಿಟ್ಟಿದಂತ ಫೀಲ್ ಇಲ್ಲಿ ತನಕ ನನಗೆ ಕಡಿಲ್ಲ ಏನಿಗೆ ನಾನು ಆರೋಗ್ಯ ಮೊದಲಿಂದ ತುಂಬಾ ಚೆನ್ನಾಗಿದ್ದೀನಿ ಅಲ್ಲಿ ಗ್ಯಾಸ್ಟ್ರಿಕ್ ಅದು ಇದು ತಲೆಯನ್ನು ಆ ಬಿಸಿ ಈಗ ಒಂದ್ ದಿನ ಲೀವ್ ಕೇಳ್ಬೇಕಾದ್ರೆ ಬಾಸ್ ಹತ್ರ ನಾವು ರಿಕ್ವೆಸ್ಟ್ ಮಾಡಬೇಕು ಇಲ್ ಬಟ್ ನಾವೇ ಬೇಕಾದ್ರೆ ಮಾಡ್ಬೋದು ರೆಸ್ಟ್ ಮಾಡ್ಬೋದು ನಮ್ ಇಷ್ಟ ನಮ್ ಲೈಫ್ ಸ್ಟೈಲ್ ನಮ್ ಇಷ್ಟ ಬತ್ತಬಹುದು ಅಲ್ಲಿಗೆ ಸ್ಯಾಲ್ರಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೂ ಕೂಡ ಇಲ್ಲೇನು ಕಡಿಮೆ ಇಲ್ಲ ಎರಡು ಎಕ್ರಲ್ಲಿ ಒಂದು ಫ್ಯಾಮಿಲಿ ಸರ್ ಈ ಒಂದು ಸಾಫ್ಟ್ವೇರ್ ಅವ್ರ ಲೆವೆಲ್ಗೆ ಆರಾಮಾಗಿ ಬದುಕೋದು ತುಂಬಾ ಅವಕಾಶ ಇದೆ ಮಾಡ್ಬೇಕು ವೈಜ್ಞಾನಿಕವಾಗಿ ಸೀಸನ್ ಯಾವ ಬೆಳೆ ಮಾಡ್ಕೋಬೇಕು ನಾವು ಸ್ವಲ್ಪ ಹೊರಗಡೆ ಅಧ್ಯಯನ ಮಾಡ್ಬೇಕು ಅಂದ್ರೆ ಹೊರಗಡೆ ಹೋಗಿ ಅಧ್ಯಯನ ಮಾಡ್ಲಾ ಜಸ್ಟ್ ನಿಮ್ಮ ಕಾರ್ಯಕ್ರಮಗಳು ಬರ್ತವೆ ಟಿವಿ ಲೂ ಕಾರ್ಯಕ್ರಮ ಬರ್ತವೆ ಲೈವ್ ಕಾರ್ಯಕ್ರಮ ಅವೆಲ್ಲ ನಮಗೆ ಎಲ್ಲೋ ಹೋಗಲ್ಲ ಗೊತ್ತಿರಲ್ಲ ನೋಡ್ತಾ ಇದ್ರೆ ಇಯರ್ಲಿ ಒಂದು ಟೂರ್ ಕೃಷಿ ಸಂಬಂಧಪಟ್ಟ ಯಾರು ಚೆನ್ನಾಗಿ ಮಾಡ್ತಾ ಇದಾರೆ ಅಲ್ಲಿ ಒಂದ್ ಟೂರ್ ಮಾಡಿದ್ರೆ ಜಸ್ಟ್ ಒಂದ್ ಹತ್ತು ಪರ್ಸೆಂಟ್ ಅದು ಎಲ್ಪ್ ಆಗಿ ಆಗುತ್ತೆ ಹೈನುಗಾರಿಕೆ ಮಾಡ್ತೀನಿ ತಿಂಗಳಿಗೊಂದು ಐದು ಸಾವಿರ ಬಂದ್ರೆ ಮನೆಗೆ ಫುಲ್ ಹ್ಯಾಪಿ ಕಾಲ ಖರ್ಚಿರಲ್ಲ ಖರ್ಚಿರಲ್ಲಾ ಸಿಗುತ್ತೆ ಹಾಲು ಸಿಗುತ್ತೆ ತುಪ್ಪ ಸಿಗುತ್ತೆ ಮೊಸರು ಸಿಗುತ್ತೆ ಇದಕ್ಕಿಂತ ಸಮೃದ್ಧ ಜೀವನ ಎಲ್ಲಿದೆ ಮಾಡೋದನ್ನ ಪ್ಲಾನ್ ಆಗಿ ಮಾಡಿ ಉದ್ದ ಬೆಳಿತೀವಿ ಹಸಿರು ಎಲ್ಲ ಬೆಳ್ಕತ್ತೀವಿ ಮದ್ ಮದ್ಯ ಒಂದೊಂದು ಸ್ವಲ್ಪ ಸ್ವಲ್ಪ ಮನೆ ಫುಲ್ ಸಾಗುತ್ತೆ ನಾವು ಏನು ಕೊಂಡೋದಂದ್ರೆ ಒಂದು ಆಯಿಲ್ ಸಾಲ್ಟು ಬಿಟ್ರೆ ಆಲ್ಮೋಸ್ಟ್ ಇನ್ನೆಲ್ಲ ನಮ್ಮ ಮನೇಲೆ ನಾವು ಬೆಳ್ಕೋತೀವಿ ತೊಂದ್ರೆ ಇಲ್ಲ ಜನ ಏನಂದ್ರೆ ಈಗ ಎಲ್ಲ ಕಮರ್ಷಿಯಲ್ ಕ್ರಾಫ್ಟ್ಸ್ ಬೇಗ ಇದಾಗ್ತಾರೆ ಏನ್ ದುಡ್ಡು ಬಂದ್ಬಿಡ್ತೇವೆ ಒಂದಷ್ಟು ಇದು ಟೊಬಾಕೊ ಕಾಟನ್ ಇಯರ್ಲಿ ಎಷ್ಟು ಬರುತ್ತೆ ಆ ದಿಕ್ಕಿ ಜನ ಫೋಕಸ್ ಆಗ್ತಾರೆ ದುಡ್ಡು ಬಂದ್ಬಿಡ್ತೇವೆ ದುಡ್ಡು ಬಂದಷ್ಟು ಆರೋಗ್ಯ ಇಲ್ಲ ಫಸ್ಟ್ ಏನಿತ್ತು ನವಣೆ ಬಡ್ರು ತಿಂತ ಇದ್ರು ಈಗ ಶ್ರೀಮಂತ್ರಿ ಏಟ್ ರುಪೀಸ್ ಕೆ ಕೆಜಿ ಅದು ಫಸ್ಟ್ ರಾಗಿಲಿ ಬಿತ್ಕೊಂಡು ಮಿಶ್ರ ವೇಳೆ ಬೆಳಿತಾ ಇದ್ರು ಈಗ ನನ್ ರಾಗಿ ನೋವಿದೆ ನಂದು ರಾಗಿ ಒಳಗಡೆ ನವಣೆ ಇದೆ ಏನ್ ಫಸ್ಟು ಶ್ರೀ ಬಡವರು ತಿಂದರೆ ಅಂದರೆ ಶ್ರೀಮಂತ ತಿನ್ನಾಗ ಆಗ್ಬಿಟ್ಟಿದೆ ಹೌದು ಹೌದು ಹಂಗಾಗಿ ಹೊರಗಡೆ ಸ್ವಲ್ಪ ಈಗ ಜನಗಳು ಈಗ ಸ್ವಲ್ಪ ಅರ್ಥ ಆಗ್ತಾ ಇದೆ ಎಲ್ರಿಗೂ ಹೌದು ಹೌದು ಅಂದರೆ ನಮ್ಮ ಹಿಂದಿನ ಕೃಷಿ ಪದ್ಧತಿ ಹೇಗಿತ್ತು ಮೂಲ ಮೂಲ ಜೀವನಕ್ಕೆ ಬರ್ತಾ ಇದೀವಿ ಸರ್ ಇವಾಗ ನಿಧಾನ ಲೈಫು ಇದು ಸೈಕಲ್ ವೀಲ್ ಇದ್ದಂಗೆ ತಿರುಗ್ತಾ ಇದೆ ಅಷ್ಟೇನೆ ಮತ್ತೆ ನಾವು ಹಳೆ ಜೀವನ ಏನಿತ್ತು ಅದಕ್ಕೆ ಬಂದೇ ಬರ್ತಾರೆ ಜನ ಮಾಡರ್ನ್ ಆಗಿರ್ತೀವಿ ಸರ್ ಬಟ್ ಔಟ್ಲುಕ್ ಚೆನ್ನಾಗಿರುತ್ತೆ ಬಟ್ ಹೆಲ್ತು ಅದೆಲ್ಲ ಥಿಂಕ್ ಮಾಡಿದ್ರೆ ಲೈಫ್ ಸ್ಟೈಲಲ್ಲಿ ತುಂಬ ಕಳ್ಕತಿವಲ್ಲಿ ದುಡ್ಡೊಂದಿರುತ್ತೆ ಇನ್ನೆಲ್ಲಾನು ಕಳ್ಕೊಂಡಿರ್ತೀವಿ ಅಲ್ಲಿ ಮಾಡರ್ನ್ ಲೈಫ್ ಯೋಚನೆ ಮಾಡಿದ್ರೆ ಈಗ ದೈಹಿಕ ಹೋಗಿ ನಾನು ಜಿಮ್ಗೆ ಹೋಗಬೇಕಾಗಿಲ್ಲ ನಾನು ಬೆಳಗ್ಗೆ ಕೆಲಸ ಮಾಡ್ತೀನಿ ಆರೋಗ್ಯ ತಂದಿನ ತಾನೇ ಸರಿಯಾಗುತ್ತೆ ಒಳ್ಳೆ ಶುದ್ಧ ಗಾಳಿ ಇರುತ್ತೆ ಮಾರ್ನಿಂಗು ಜಮೀನಿಗೆ ಹೋದ್ರೆ ಜಮೀನಿಗೆ ಹೋಗಕ್ಕೆ ನಾನು ನಡ್ಕೊಂಡು ಹೋಗ್ತೀವಿ ಅಲ್ಲಲ್ಲಿ ಕೆಲಸ ಮಾಡ್ತೀವಿ ಪುನಃ ಅದು ಹತ್ತು ಗಂಟೆ ಆದ್ಮೇಲೆ ನಮ್ಮ ಏನಿದೆ ನಾವು ಬೇರೆ ಕೆಲಸ ಮಾಡ್ಕೊತೀವಿ ಪುನಃ ಸಂಜೆ ನಾಲ್ಕು ಗಂಟೆಗೆ ಹೋದ್ಮೇಲೆ ಮಾಮೂಲಿಗೆ ಒಂದು ಕೆಲಸ ಸ್ವಲ್ಪ ಸ್ವಲ್ಪ ನಮ್ಮ ತಂದೆಯವರು ಸಪೋರ್ಟಿಗೂ ಮಾಡಿದ್ರೆ ನಿಮ್ದು ಅಪ್ಪಿ ಕಾಲ ಕಳಿತೀವಿ ಖುಷಿ ಬದುಕು ಏನ್ ಅನಿಸ್ತಾ ಇದೆ ಸರ್ ತುಂಬಾ ಸಂತೋಷ ಯುವಕರು ನೋಡ್ತಾ ಇದ್ದ ಚೇಂಜ್ ಆಗ್ತಾ ಇದಾರೆ ನಾನ್ ಟಿ ವಿ ಸ್ಟಾರ್ಟಿಂಗ್ ಕೆಲಸ ಮಾಡ್ತಿದ್ದೆ ಟೈಮಿಂಗ್ ಗೊತ್ತಿರಲಿಲ್ಲ ಸೂರ್ಯೋದಯ ಅವಾಗಲೋ ಸೂರ್ಯಾಸ್ತ ಯಾವಾಗಲೋ ಗೊತ್ತಿಲ್ಲ ಫಿಕ್ಸ್ ನಮ್ ಮೆಂಟಲ್ ಸೇಮ್ ನಾವು ಮಿಷಿನ್ ತರಬಿಟ್ಟಿರ್ತೀವಿ ಇದು ಬಿಟ್ಟು ಇನ್ನೊಂದು ತುಂಬಾ ಜೀವನ ಇದೆ ಈಗ ದುಡ್ಡು ಎಲ್ಲಕ್ಕೂ ಜೀವನ ಅಲ್ಲ ಊರ್ಲಿ ಫ್ಯಾಮಿಲಿ ಜೊತೆ ಕಾಲ ಕಳ್ಕೊಂಡು ಮನೇಲಿ ಎಲ್ಲರ ಜೊತೆ ಮಕ್ಕಳ ಜೊತೆಗೆ ಫ್ಯಾಮಿಲಿ ತಂದೆ ತಾಯಿ ಜೊತೆಗೆ ಅದ್ ಮಾಡ್ಕೊಂಡು ಸ್ವಲ್ಪ ಬಾಡಿಗೂ ಫಿಸಿಕಲಿಗೂ ನಾವು ಕೆಲಸ ಕೊಡ್ಲೇಬೇಕು ಇವಾಗ ಈ ಸ್ಯಾಲ್ರಿ ಬಂದ ಒಂದ್ ಚೇರ್ ಕೂತು ದುಡ್ಡು ಹೋಗ್ಬಿಟ್ರೆ ಮೂವತ್ ನಲ್ವತ್ತು ವರ್ಷಕ್ಕೆ ಹೋಗೋ ಸ್ಟಾರ್ಟ್ ಆಗ್ಬಿಡ್ತಾವ ಇವಾಗ ಫುಡ್ ಬಿ ನಮ್ಮ ಲೈಫ್ ಭೀ ಅರವತ್ತು ವರ್ಷ ಬರ್ತದೆ ನಲ್ವತ್ತು ವರ್ಷಕ್ಕೆ ಇವಾಗ ಬರೀ ದುಡ್ಡು ಒಂದು ಎಲ್ಲ ಜೀವನ ಅಂದ್ರೆ ತುಂಬಾ ಇದೆ ಅದು ಈ ನನ್ನ ಈ ಸಾವಯವ ಕೃಷಿಲಿ ಸಂಪೂರ್ಣವಾಗಿ ನನಗೆ ಎಲ್ಲಾ ಸಿಕ್ಕಿದೆ ಅದೆಲ್ಲ ಹ್ಮ್ ಸಂತೋಷವಾಗಿ ಜೀವನ ಯಾಕೆ ಬೇಕಾ ಕಳಿತಿದ್ದೀನಿ ಸರ್ ಅಲ್ಲಿ ಇರ್ತಿದ್ದೆ ನಮ್ಮ ಅಪ್ಪ ನೋಡೋಂಗಿಲ್ಲ ಇಲ್ಲ ಅಂದ್ರೆ ಫೋನ್ ಮಾಡ್ಬೇಕು ಅರ್ಜೆಂಟ್ ಅಂದ್ರೆ ಬರ್ಬೇಕು ಎಷ್ಟು ಟೆನ್ಷನ್ ಅದು ಇಲ್ಲೇ ಜೊತೆಗೆ ಇದೀನಾ ಅವ್ರಿಗೊಂದು ನೆಮ್ಮದಿ ಇದೆ ನನ್ನ ಮಗ ಎಲ್ಲಿದ್ದಾನಪ್ಪ ಏನಪ್ಪ ನಾ ಇದಿಲ್ಲ ಜೊತೆಗೆ ಇದೀವಿ ಅವ್ರಿಗೊಂದು ಸಣ್ಣ ಪುಟ್ಟ ಕಾಯಿಲೆ ಬತ್ತ ಹಾಸ್ಪಿಟ್ಲ್ ಹೋಗ್ತೀವಿ ಏಜಾ ಟೈಮಲ್ಲಿ ನಾ ಜೊತೆ ನಮ್ ಕರ್ತವ್ಯ ಎಲ್ಲೋ ಇದು ದುಡ್ಡಾಕ್ಟು ನೀನು ಹೋಗಪ್ಪ ಹೋಗಪ್ಪ ಅಂದ್ರೆ ಈ ಜೀವನ ಯಾಕಪ್ಪ ನಾನು ಏನಕ್ಕಪ್ಪ ನನ್ನ ಮಗನ ಓದಿಸ್ತಿ ಏನಕ್ಕಪ್ಪ ದೊಡ್ಡ ಕಂಪ್ನಿ ಕಳಿಸಿ ಈ ಫೀಲಿಂಗ್ ಬಂದ್ಬಿಡುತ್ತೆ ಅವ್ರಿಗೆ ಏನೇ ನೀವು ಲಕ್ಷ ತಂದು ಕೊಡಿ ಪ್ರಯೋಜನ ಇಲ್ಲ ಖುಷಿ ಆಗಲ್ಲ ಈಗ ನಾನೇನೋ ಲಕ್ಷ ಲಕ್ಷ ದುಡಿದಿದ್ದೀನಿ ಆರೋಗ್ಯ ಎಲ್ಲ ಸ್ವೀಟ್ ದಿನಾಗ ಸುಗರ್ ಬಂತು ಗ್ಯಾಸ್ಟ್ರಿಕ್ ಲಕ್ಷ ಮೂಡಿಕೊಂಡು ಏನ್ ಮಾಡ್ತೀರ ಪ್ರಯೋಜನ ಇಲ್ಲ ಜನ ತುಂಬಾ ಅರ್ಥ ಮಾಡ್ಕೋಬೇಕು ಹುಡುಗರು ಯುವಕರು ತುಂಬಾ ಯೋಚನೆ ಮಾಡ್ಬೇಕು ಈಗ ಜೀವನಕ್ಕೆ ನಮ್ಗೆ ಬೇಕಾಗಿರೋದು ಆರೋಗ್ಯ ಉತ್ತಮ ಪರಿಸರ ಇದನ್ನ ಕ್ರಿಯೇಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರು ಸರ್ ಹೌದು ಸರ್ ಈ ರಾಜಕೀಯ ಒಂದ್ ಕಡೆ ಒಂದ್ ಕಡೆ ಕೃಷಿ ಬದುಕು ಹೌದು ಇನ್ನೊಂದು ಕುಟುಂಬದ ವ್ಯವಹಾರ ಹೌದು ಹೇಗೆ ಸರ್ ಇದು ಸತ್ಯ ಈಗ ನಾನು ಜಮೀನಲ್ಲಿ ಇದೀನಿ ಹತ್ತು ಗಂಟೆ ತನಕ ಕೆಲಸ ಮಾಡ್ತೀನಿ ಜಮೀನ್ ಕೆಲಸಗಳು ನನ್ನ ಫ್ಯಾಮಿಲಿ ಕೆಲಸಗಳು ಹತ್ತು ಗಂಟೆ ಮೇಲೆ ನಾನು ಏನ್ ಡೈಲಿ ಅದಕ್ಕೆ ನಾವು ಸ್ಪೆಂಡ್ ಮಾಡ್ಬೇಕಿಲ್ಲ ಟೈಮ್ ಈಗ ನಾನು ಊರಲ್ಲಿ ಇರೋದ್ರಿಂದ ಅವ್ರ ಕಷ್ಟ ಗೊತ್ತಾಗುತ್ತೆ ನಾನು ಒಬ್ಬ ರೈತ ಆಗಿರೋದ್ರಿಂದ ಅವ್ರಿಗೆ ನಾನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಬಹುದು ಈ ಇಲಾಖೆಗಳಿಗೆ ಕೆಲಸಕ್ಕೆ ಹೋಗ್ತಿರ್ತೀನಿ ಅಲ್ಲಿ ಇಲಾಖೆಯವರು ಪರಿಚಯ ಆಗ್ತಾರೆ ಈಗ ರಾಜಕೀಯ ಟಚ್ ಇರೋದ್ರಿಂದ ಜನಗಳಿಗೆ ಅನುಕೂಲ ಮಾಡಕ್ಕೆ ತುಂಬಾ ಅವಕಾಶಗಳಿದಾವೆ ಈಗ ಕೆಲವ್ರು ಗೊತ್ತೇ ಇರಲ್ಲ ಹಳ್ಳಿಗಳೆಲ್ಲ ರೈತರಿಗೆ ತುಂಬಾ ಬಲಿ ಆಗ್ತಾರೆ ಜನಗಳು ಅಧಿಕಾರಿಗಳ ಲಂಚ ಒತ್ತಡ ಎಷ್ಟಿದೆ ಅಂತ ಈಗ ನಾನು ನಮ್ಮೂರಿಗೆ ಎಮ್ ಎಲ್ ಅವ್ರ ಕಡೆಯಿಂದ ಐವತ್ತು ಲಕ್ಷ ಸಿ ಸಿ ರೋಡ್ ಮಾಡಿಸ್ತೀವಿ ಅದೇನು ನಮ್ಗೆ ಒತ್ತಡ ಸತತಾಗಿ ಅವ್ರ ಜೊತೆ ಸುತ್ತಿ ಅಹ್ ನಮ್ಮೂರ್ಗಿಂತ ಕೆಲಸ ಇದಾವೆ ರೈತರ ಕಷ್ಟ ಇದಾವೆ ಒಂದಷ್ಟು ಜನಕ್ಕೆ ಸಾಗೋಳಿ ಕೊಡೋಕೆ ರೆಡಿ ಮಾಡಿಸಿದೀವಿ ಇನ್ನೊಂದು ಹತ್ತು ಜನಕ್ಕೆ ಇನ್ನೊಂದು ನೆಕ್ಸ್ಟ್ ಮಂತ್ ಸಾಗೋಳಿ ಇಶ್ಯೂ ಮಾಡ್ತಾ ಇದ್ದಾರೆ ಏನಕ್ಕೆ ನನಗೆ ಪ್ರಾಬ್ಲಮ್ ಗೊತ್ತಿರೋದ್ರಿಂದ ಪ್ರಾಬ್ಲಮ್ ಗೊತ್ತಿಲ್ಲ ಅಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಹಳ್ಳಿಲರಿಂದ ಜನಗಳ ಜೊತೆ ಇರೋದ್ರಿಂದ ಈಗ ನಮ್ಮ ಪಂಚಾಯತಿಯಿಂದ ಏನೇನು ಜನಗಳಿಗೆ ದೊರಕಿಸ್ಬೋದು ಅದನ್ನೆಲ್ಲಾನು ಆದಷ್ಟು ನಾವು ತುಂಬಾ ಶ್ರಮ ಆಗಿ ಯಾಕೆ ಒಂದು ಅವಕಾಶ ಸಿಕ್ಕಿದೆ ಇನ್ನೆಷ್ಟು ಅವಕಾಶ ಇಲ್ಲದ ಮಾಡೋಕ್ಕಲ್ಲ ಇದ್ರ ಜೊತೆಗೆ ನಮಗೆ ಎಷ್ಟು ಜನಗಳಿಗೆ ಮಾಡಬಹುದು ಈಗ ಇಲಾಖೆಗಳು ಹೋಗ್ಬಿಟ್ಟು ಈಗ ಒಂದು ರೇಷ್ಮೆ ಇಲಾಖೆ ಆಗಲಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಅಲ್ಲೆಲ್ಲ ತುಂಬ ಅವಕಾಶ ಇದೆ ಯಾರು ಜನಗಳಿಗೆ ಬರಲ್ಲ ಮುಂದೆ ಬರಲ್ಲ ಯಾರು ನಮ್ಮ ಮನೇಲಿ ಇರ್ತಾರೆ ನನಗೆ ಏನು ಗೌರ್ಮೆಂಟ್ ಏನು ಮಾಡಿಲ್ಲ ಅವ್ರ ಮಾಡಿ ಯಾರು ಏನು ತಂದು ಕೊಡಲ್ಲ ನಾವು ಹೋಗಿ ಪಡ್ಕೋಬೇಕು ಈಗ ಯಾರು ಬಂದು ಮನೆಗೆ ಬಂದಪ್ಪ ಅಂತ ಯಾರು ಕೊಡೋಲ್ಲ ಇವಾಗ ಸುತ್ತಬೇಕು ಅಧಿಕಾರಿಗಳ ಜೊತೆಗೆ ಹೋಗ್ಬೇಕು ಈಗ ನಾನು ತುಂಬಾ ನನಗೆ ಖುಷಿ ಇದೆ ಸರ್ ಅದರಲ್ಲಿ ಒಂದು ಹತ್ತು ಮನೆಗಳು ಮಾಡ್ಸಿದೀವಿ ಮೂರನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದೀವಿ ಕಷ್ಟ ಏನಲ್ಲ ಸರ್ ಮಾಡಬಹುದು ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಏನು ಯಾವುದೂ ಮಾಡಲ್ಲ ಮಾರ್ನಿಂಗ್ ಒಂದು ಆರು ಗಂಟೆ ಐದು ಗಂಟೆಗೆ ಹೇಳ್ತೀವಿ ಒಂದ್ ಹತ್ತು ಗಂಟೆ ತನಕ ಮನೆ ಕೆಲಸ ಮುಗಿತೆ ಇಲ್ಲಿ ಬಂದು ಒಂದ್ ಎರಡು ಗಂಟೆ ಮೂರು ಗಂಟೆ ತನಕ ಜನಗಳ ಕೆಲಸ ಪುನಃ ಹೋದ್ರೆ ಮತ್ತೆ ಕೃಷಿ ಬ್ಯಾಲೆನ್ಸ್ ಮಾಡೋದೇನ್ ಕಷ್ಟ ಏನಲ್ಲ ಯಾಕಂದ್ರೆ ನಾವು ಒಂದೇ ತರ ಫಿಕ್ಸ್ ಆಗ್ಬೇಕಾಗಿರಲ್ಲ ಆಮೇಲೆ ಜಮೀನಲ್ಲೂ ಟ್ವೆಂಟಿ ಅವರ್ಸ್ ಕೆಲಸ ಇರಲ್ಲ ವಾರದ ಏಳ ದಿನಾನು ಕೆಲಸ ಇರಲ್ಲ ಈಗ ಬನಕಿದ್ವಿ ನೀರ್ ಬಿಡ್ತಿವಿ ಟೂ ಡೇಸ್ ಗ್ಯಾಪ್ ಇರ್ತಿವಿ ಆ ಗ್ಯಾಪ್ ಅಲ್ಲಿ ಸಾರ್ವಜನಿಕ ಕೆಲಸಗಳು ಮಾಡ್ತೀವಿ ತೊಂದ್ರೆ ಅಂತ ಅನ್ಸಿಲ್ಲ ಅದೊಂದು ಖುಷಿ ನಮಗೆ ನಮ್ಮ ಸೇವೆ ಸಲ್ಲಿಸಕ್ಕೆ ಒಂದು ಅವಕಾಶ ಅಂತ ಅನ್ಕೊಂಡಿದ್ರೆ ಊರ್ಲಿ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಖಂಡಿತ ಸರ್ ಖುಷಿ ಬದುಕು ನಡೆಸಬಹುದು ಈ ತರ ಸಾರ್ವಜನಿಕ ಕೆಲಸವನ್ನು ಖಂಡಿತ ಖಂಡಿತ ನಮ್ಮ ಕುಟುಂಬನೂ ಕೂಡ ಈಗ ನಮ್ಮ ನಮ್ಮ ಜೊತೆಗೆ ಈ ತರ ಇರುವ ನಾವು ಹೆಲ್ಪ್ ಮಾಡಬಹುದು ನಾವು ಬೆಳೀಬಹುದು ಸಮಾಜನೂ ಬೆಳೆಸಬಹುದು ಆಗ ತುಂಬಾ ಅವಕಾಶ ಈ ನನ್ನ ಸಾವಯವ ಕೃಷಿ ಈ ಕೃಷಿ ಲೈಫಲ್ಲಿ ಇದೆ ಈಗ ನಾನು ಯಾವ್ದೋ ಒಂದು ಕಂಪನಿಲಿ ಇದೆ ಅನ್ಕೊಳ್ಳಿ ಬಟ್ ನಾನು ಬದುಕ್ತೀನಿ ಅಲ್ಲಿ ಸಮಾಜಕ್ಕೆ ನನ್ನಿಂದ ಏನೂ ಇಲ್ಲ ನನಗೆ ಸ್ಯಾಲ್ರಿ ಬರುತ್ತೆ ನನ್ನ ಫ್ಯಾಮಿಲಿ ನಾನು ಅಷ್ಟೇ ಬರುತ್ತೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಒಬ್ರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ ಬಟ್ ಇದರಲ್ಲಿ ನಾವು ಹಣ ಸಹಾಯ ಮಾಡಿಲ್ಲ ಅಂದ್ರು ಸಾರ್ವಜನಿಕ ಸೇವೆಗಳಿದೆ ತುಂಬ ಅದನ್ನೆಲ್ಲ ಜನಗಳಿಗೆ ಓದಿಸ್ಕೊಡ್ಬೋದು ದಾರಿ ನಮಗಿದು ಒಂದು ಸೇತುವೆ ಇದೆ ಹಂಗೆ ಹೌದೌದು ಅಂದ್ರೆ ಸರ್ ಈಗ ಒಂದು ತೆಂಗಿನ ಹಾಕಿದ್ರೆ ಐವತ್ತು ಸಾವಿರ ರೂಪಾಯಿ ಇದೆ ಇಲಾಖೆ ಕೊಡ್ತಾರೆ ಬಟ್ ಜನಗಳಿಗೆ ಗೊತ್ತಿಲ್ಲ ಹೋಗಲ್ಲ ಈಗ ಅದನ್ನ ನಾವ್ ಅವ್ರಿಗೆ ಹಿಂಗಿದೆ ಈ ತರ ಇದೆ ಬನ್ನಿ ಮಾಡ್ಕೊಳ್ಳಿ ಅಂತ ನಾವು ತುಂಬಾ ಜನ ಕೊಡ್ಸಿದಿವಿ ಮಾಡ್ಕೊಂಡಿದ್ದಾರೆ ಒಬ್ಬರಿಗೆ ಒಂದು ವರ್ಷಕ್ಕೆ ಒಂದ್ ಐವತ್ ಸಾವಿರ ಸಿಕ್ಕಿದೆ ಅಂದ್ರೆ ಅವ್ರಿಗೆ ಅವರು ತುಂಬಾ ಆರ್ಥಿಕವಾಗಿ ಅದನ್ನು ಉಪಯೋಗ ಮಾಡ್ಕೊಂಡು ಇನ್ನಷ್ಟು ಡೆವಲಪ್ ಆಗ್ತಾರೆ ಈ ರೇಷ್ಮೆ ಇಲಾಖೆ ಹೋಗಿ ಅಲ್ಲಿ ತುಂಬಾ ಅವಕಾಶಗಳಿದಾವೆ ಕೃಷಿ ಇಲಾಖೆ ಇದಾವೆ ತೋಟಗಾರಿಕೆಲ್ಲೇ ಇದಾವೆ ಆಮೇಲೆ ಗಿಡ ಬೆಳಸ ಅವರೇ ದುಡ್ಡು ಕೊಡ್ತಾರೆ ಕೊಡ್ತಾರೆ ತುಂಬಾ ಜನ ಗೊತ್ತಿಲ್ಲ ಅದನ್ನ ಯಾರಂದ್ರೆ ಉಳ್ಳವ್ರು ಮಾಡ್ಕೊತಾರೆ ಅದನ್ನ ಯಾರು ತುಂಬಾ ಬಲಾಡ್ಡವ್ರ ಅವರಲ್ಲ ಅವ್ರು ಯೂಸ್ ಮಾಡ್ಕೋತಾರೆ ನಿಜವಾದ ರೈತ ನಿಜವಾದ ಫಲಾನುಭವಿ ತಲುಪಲ್ಲ ಆದ್ರೆ ನಮ್ ಕಡೆಯಿಂದ ಆದರ್ಶ ಅವೆಲ್ಲಾನು ನಾನು ಕವರ್ ಮಾಡ್ತಾ ಇದೀನಿ ಒಳ್ಳೆ ಕೆಲಸ ಸರ್ ಸಮಾಜಕ್ಕೂ ಒಂದು ನಮ್ ಕಡೆಯಿಂದ ಒಳಿತಾಗಬೇಕು ಒಳಿತಾಕ್ಬೇಕು ನಾವು ಅಷ್ಟೇ ಬದುಕ್ರೆ ಏನು ಇಲ್ಲ ಸರ್ ನಮ್ಮಿಂದ ಸಮಾಜಕ್ಕೆ ಅಂತ ಅಷ್ಟು ಹೆಲ್ಪ್ ಆಗಿದೆ ಆಗಿದೆ ಬಡವರಿಗೆ ಒಂದಷ್ಟು ಹೆಲ್ಪ್ ಆಗಿದೆ ನಿರ್ಗತಿಕರಿಗೆ ಹೆಲ್ಪ್ ಆಗಿದೆ ಆವಾಗಲೇ ನಾವು ನಮ್ಮ ಜನ್ಮ ಸಾರ್ಥಕ ಈಗ ನಾವು ದುಡಿದು ನಾವೇ ತಿಂದು ನಾವೇ ನಮ್ಮ ಜೀವನ ಮುಗಿಸ್ಬಿಟ್ರೆ ಏನು ಅದು ಸಾರ್ಥಕ ಜೀವನ ಅಲ್ಲ ನನ್ನ ಪ್ರಕಾರ ಅಂದ್ರೆ ಎಲ್ಲಾ ರೀತಿಯ ಅನುಭವಗಳು ಆಗಿದೆ ಇಲ್ಲ ಸರ್ ನನಗೆ ನಾನು ಚೆನ್ನಾಗಿದೆ ಜಾಬ್ ಅಲ್ಲೇ ಬಟ್ ನನಗೆ ಅದು ಬೆಂಗಳೂರು ಸಿಟಿ ನೋಡಿ ಲೈಫ್ ಸ್ಟೈಲ್ ನೋಡಿ ಇನ್ನೊಂದಿನ ನಾನು ಫ್ಯೂಚರ್ ಯೋಚನೆ ಮಾಡಿ ನಾನು ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ನಾನು ಏನಾಗ್ತೀನಿ ನನಗಲ್ಲಿ ಕೆಲಸ ಮಾಡೋಕ್ಕಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಲ್ಲ ನೆಕ್ಸ್ಟ್ ಏನಿದೆ ಇನ್ನೇನು ಸೂನ್ ಎನ್ಸ್ಬಿಡ್ತೇವಾಗ ಜೀವನ ಇನ್ನಿಲ್ಲ ನನ್ನ ನಂಬ್ಕೊಂಡ್ರೆ ಫ್ಯಾಮಿಲಿ ಏನು ಮಾಡ್ತಾರೆ ಈಗ ಅವ್ರೂ ನಮ್ಮ ಕಲ್ಚರ್ಗೆ ಸೆಟ್ ಆಗ್ತಾ ಇದಾರೆ ಮಕ್ಳು ಮಿಸ್ಸಸ್ ಎಲ್ಲರೂ ನಮ್ಮ ಜೊತೆಗೆ ಅವರು ಇದ್ದಾರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಕುಡು ಕುಟುಂಬ ನೆಮ್ಮದಿ ಇರುತ್ತೆ ಈಗ ನಾನು ಇಲ್ಲಿ ಬಂದಿನಿ ಧೈರ್ಯಾಗಿ ಆರಾಮಾಗಿ ಆ್ಯಪಿ ಸಂಜೆ ಹೋಗೋದ ಭಯ ಇಲ್ಲ ಇಲ್ಲಿ ಮೈಂಡ್ ಫ್ರೀ ಇದ್ದೀವಿ ಆರಾಮಾಗಿ ಆಪ್ಯಾಗಿ ಕಾಲ ಕಡಿತ ಸರ್ ಕೊನೆಗೆ ಉಳಿದ್ರೆ ನೆಮ್ಮದಿ ಇಲ್ಲ ಎಲ್ಲ ಓಡಾಟ ಮಾಡೋದು ನೆಮ್ಮದಿಗೆ ಬರೀ ದುಡ್ಡುಗೋಸ್ಕರ ಯಾರೋ ಓಡಾಡೋಲ್ಲ ನೆಮ್ಮದಿಗೋಸ್ಕರ ನೆಮ್ಮದಿ ಇಲ್ಲ ಅಂದಮೇಲೆ ಎಷ್ಟಿದ್ರೂ ದುಡ್ಡು ಹಣ ವ್ಯರ್ಥ ಬರೀ ದುಡ್ಡಿಂದೇ ಜೀವನ ಅಲ್ಲ ನಮ್ಮ ಒಳ್ಳೆ ಜೀವನ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಆಮೇಲೆ ನಮ್ಮ ಸಮಾಜ ನಮ್ಮ ಕೊಟ್ಟೆ ನಮ್ಮ ಕೊಟ್ಟೆ ನನ್ನಿಂದ ಏನಾಯಿತು ಕೊನೆಗೆ ಉಳಿಯೋದೆ ಇದು ಅಲ್ಲ ಸರ್ ಕೊನೆಯದಾಗಿ ತಾವು ಸುತ್ತಮುತ್ತಲಿರ್ತಕ್ಕಂಥ ಯುವಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಸುಸ್ಥಿರವಾಗಿ ಕೃಷಿಯನ್ನ ಮಾಡಬೇಕಾದ್ರೆ ಸಾವಯವ ಜೊತೆಗೆ ಪ್ರಕೃತಿಗೆ ಹೊಂದ್ಕೊಂಡು ನಾವು ಕೃಷಿಯನ್ನ ಮಾಡ್ಬೇಕಾಗುತ್ತೆ ಈ ವಿಷಯಗಳನ್ನ ಕುರಿತು ತಾವು ಹೇಳಿದ್ರೆ ಮೊದಲಿಗೆ ನನ್ನನ್ನು ನೋಡಿ ಸಾಕಷ್ಟು ಜನರು ಬದಲಾವಣೆಗಳಾಗ್ತಾ ಇದಾರೆ ಅಂತ ಹೌದು ಅಂದ್ರೆ ಎಲ್ಲೋ ಒಂದ್ ಕಡೆ ಬದಲಾವಣೆ ಗಾಳಿ ಬೀಸಿದೆ ಅಂತಾನೆ ಹೇಳ್ಬೋದು ನಾವೇನಂದ್ರೆ ಆಡಂಬರದ ಜೀವನ ಬಿಡಬೇಕು ನಮ್ಮ ಸೇಫ್ ಇಂದ ಹೊರಗಡೆ ಬರೋಕ್ ಫಸ್ಟ್ ಎಲ್ಲೋ ನಾನು ಕಳ್ಕೊಬಿಡ್ತೀನೋ ಬಿಡ್ತೀನೋ ಅದ್ ಬಿಟ್ಟರು ನಾವು ಫಸ್ಟ್ ಪ್ರಯತ್ನ ಪ್ರಯತ್ನ ಒಂದು ನಮ್ಮ ಆತ್ಮಸ್ಥೈರ್ಯ ಇರ್ಬೇಕು ಒಂದು ಗುರಿ ಇಟ್ಕೋಬೇಕು ಏನಾದ್ರೂ ಅಚೀವ್ ಮಾಡಬೇಕ ಬಂದಿರಬೇಕು ಫಸ್ಟ್ ಭಯ ಬಿಡೋಕೆ ಏನೇ ಆಗ್ಲಿ ಆಗತ್ತೆ ನಾನು ಮಾಡಕ್ ಆ ಭಯ ಬಿಟ್ರೆ ಎಲ್ಲಾರ್ಗು ಸಾಧ್ಯ ಇದು ನೆಕ್ಸ್ಟ್ ನಾಳೆ ನಾನು ಏನ್ ಮಾಡಬೇಕು ಮಾರ್ಕೆಟಿಂಗ್ ಇರುತ್ತೆ ಮಾರ್ಕೆಟಿಂಗ್ ಅದನ್ನು ತಿಂಕ್ ಮಾಡ್ಬೇಕು ನಮ್ಮ ಅಕ್ಕಪಕ್ಕ ರೈತರನ್ನ ನಾವು ಮಾತಾಡ್ಬೇಕು ಈಗ ನಾವು ಮನೇಲಿ ಕೂತ್ಕೊಂಡ್ರೆ ಯಾರು ಹೇಳಲ್ಲ ನಿಮ್ಮಿಂದ ಒಂದ್ ವಿಷಯ ಸಿಗತ್ತೆ ನನಗೆ ಇನ್ನೊಬ್ಬರಿಂದ ಸಿಗುತ್ತೆ ಎಲ್ಲರೂ ಒಗ್ಗಟ್ಟೆ ಆದ್ರ ಮೇಲೆ ಒಂದು ಒಳ್ಳೆ ಕಲ್ಚರ್ ಬೆಳಿತೇವೆ ಸಮಾಜಕ್ಕೂ ಒಂದು ಇನ್ಸ್ಪೈರ್ ಆಗುತ್ತೆ ಈ ತರ ಹೋಗಿದ್ರೆ ಆಲ್ಮೋಸ್ಟ್ ಲಾಪ್ಕೆ ಕಾಲ ಕಳಿ ಏನ್ ಕಷ್ಟ ಏನಲ್ಲ ಜೀವನ ಅಂದ್ರೆ ಎಲ್ಲಾ ರೀತಿ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಾ ಜೊತೆಗೆ ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರೆಯೋದ್ರಿಂದ ಎಲ್ಲಾ ರೀತಿಯ ಮಾಹಿತಿಗಳು ನಮ್ಗೆ ಒಳ್ಳೊಳ್ಳೆ ಉತ್ತಮವಾದ ವ್ಯಕ್ತಿಗಳ ಜೊತೆ ನಮ್ ಸ್ನೇಹ ಸಂಬಂಧ ಇದ್ರೆ ಅದ್ರಿಂದ ಸಹಾಯ ಅಂತ ಹೋಗಲಿ ಅಂತ ದೊಡ್ಡದ ಕೆಡಿಕ ನಮ್ಮ ಸಹಪಾಡಿಗಳು ಯಾರಿದ್ದಾರೆ ನಮ್ಮ ಜೀವನಕ್ಕೆ ಅದನ್ನು ಬಹಳ ಮುಖ್ಯ ಆಗುತ್ತೆ ನಾನು ಯಾರ ಜೊತೆ ನನ್ನ ಸ್ನೇಹ ಸಂಬಂಧ ಯಾರ ಜೊತೆ ಇದೆ ಅದನ್ನು ತುಂಬಾ ಇಂಪಾರ್ಟೆಂಟ್ ಈಗ ನೀವೊಬ್ಬನ ಉತ್ತಮವಾದ್ನ ಜೊತೆ ಸಂಘ ಮಾಡಿ ಅವನು ಉತ್ಮವಾದ ಕೊಡ್ತಾನೆ ಇನ್ನೊಬ್ಬ ಜೊತೆ ಯಾವ ಕೆಟ್ಟ ವ್ಯಕ್ತಿ ಜೊತೆ ನಮ್ಗೆ ಕೆಟ್ಟದೇ ಬರ ಅವನ ಜೊತೆ ನಾವು ಹೋಗ್ತೀವಿ ಅದು ಕೂಡ ನಮ್ಗೆ ನಾವು ಅದನ್ನ ತಿಳ್ಕೊಬೇಕಾಗುತ್ತೆ ಓಕೆ ಸರ್ ಕೊನೆದಾಗಿ ಏನು ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಲೈಫ್ ಸ್ಟೈಲ್ ಮಾಡ್ರೆ ಇಲ್ಲಿ ತೊಂದರೆ ಇಲ್ಲ ಬಟ್ ಮಾಡ್ರನ್ನ ಜೊತೆಗೆ ನಮ್ಮ ಮೂಲ ಪದ್ಧತಿ ಏನಿದೆ ನಿಜವಾದ ರೈತರು ಜಮೀನು ಕಳ್ಕೊತಾವ್ರ ಜೀವನೇ ಕಳ್ಕೊಂಡಂಗೆ ಅವ್ರ ಇವಾಗ ಜಮೀನು ಕಳ್ಕೊಂಡು ಜಮೀನು ಕಳ್ಕೊಂಡ್ರೆ ತುಂಬಾ ಸಂತೋಷ ಸರ್ ಥ್ಯಾಂಕ್ ಯು ಸರ್ ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿಯ ಅನುಭವದ ಮಾತುಗಳನ್ನ ತಾವು ಹಂಚ್ಕೊಂಡ್ರಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ತಮಗೆ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಸಮುದಾಯದ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಕೆಳಗರೆ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಕರಾದ ಶ್ರೀಯುತ ಚೆಂದ ಸ್ವಾಮಿ ರವರ ಅನುಭವಗಳನ್ನ ಕುರಿತು ಇದು ಇವತ್ತಿನ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಮತ್ತೊಂದು ವಿಷಯದಲ್ಲಿ ತಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ನಮಸ್ಕಾರ ತನ್ನ ಕೂಗಿಗೆ ದನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ